ಕಳೆದ ಚುನಾವಣೆಯಲ್ಲಿ ಎಲ್ಲ ಒಂದಷ್ಟು ಜನ ನಾಯಕರನ್ನ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ನೀವು ಜೆ ಡಿ ಎಸ್ ಅವ್ರು ಸೇರ್ಕೊಂಡು ಸೇರಿದ ಡಿ ಕೆ ಶಿವಕುಮಾರ್ ಬಂದರೆ ಡಿ ಕೆ ಸುರೇಶ್ನ ಸೆಟಲ್ಮೆಂಟ್ ಮಾಡಕ್ಕೆ ಕೊಟ್ಟಿದ್ದೀರಿ ಅಂತ ಕೇಳ್ಪಟ್ಟೆ ನಾವೇನು ವ್ಯಕ್ತಿಗತವಾಗಿ ಯಾರನ್ನೋ ಟಾರ್ಗೆಟ್ ಮಾಡಿ ಪೊಲಿಟಿಕ್ಸ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಎನ್ ಡಿ ಎ ಗೆಲುವಿಗೆ ಗೆಲುವಿಗೆ ಏನು ನಾವು ಪ್ರಯತ್ನ ಮಾಡಬೇಕು ಸಂಘಟಿತ ಪ್ರಯತ್ನ ನಾವು ಮಾಡ್ತೀವಿ ಅದರಲ್ಲಿ ನಮ್ಮ ಮುಂದೆ ಇರೋದು ಕಾಂಗ್ರೆಸ್ಸು ಸೋಲ್ಬೇಕು ಎನ್ ಡಿ ಎ ಗೆಲ್ಲಬೇಕು ಮಾತ್ರ ಹ್ಮ್ ಹ್ಮ್ ಯಾರು ಅಭ್ಯರ್ಥಿ ಆಗ್ತಾರೆ ಈಗ ಅವ್ರು ನಿಲ್ದೇ ಇದ್ರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡೋ ಪ್ರಶ್ನೆ ಎಲ್ಲಿ ಬರುತ್ತೆ ನಿಲ್ಲವಾ ಡಿ ಸುರೇಶ್ ಅಲ್ಲ ಗೊತ್ತಿಲ್ಲ ನಿಲ್ಲಿಲ್ಲ ಅಂತ ಇಟ್ಕೊಳ್ಳಿ ನಿಮ್ಮ ಮಾತಿನ ಅರ್ಥ ಬೇರೆ ತರ ಇದೆ ಈಗ ಒಂದು ವೇಳೆ ಅವ್ರು ನಿಲ್ಲಿಲ್ಲ ಅಂತ ಇಟ್ಕೊಳ್ಳಿ ಅಲ್ಲ ರಣರಂಗದಿಂದ ಓಡಿ ಹೋಗುವಂತ ಬ್ರದರ್ಸ್ ಅವರಲ್ಲ ಅಂತ ಹೇಳ್ತಾರೆ ನಾವೀಗೇನು ನಾವೇನ್ ನಾವೇನು ನಾವೇನು ಹೋಗಿ ಅಂತ ಹೇಳಿದೀವ ಅವರಿಗೆ ನೀವು ನಿಲ್ ನಿಂತಾರೆ ನಿಲ್ಲ ಅಂದ್ರೆ ದೊಂದ್ವಾಯ್ತಾ ಇಲ್ಲ ಅದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು ಆದರೆ ನಾವು ಎನ್ ಡಿ ಗೆಲುವಿಗಾಗಿ ಪ್ರಯತ್ನ ಮಾಡ್ತೀವಿ ನಮ್ಮ ಗುರಿ ಎನ್ ಡಿ ಎನ್ ಗೆಲ್ಸೋದು ಕಳೆದ ಬಾರಿ ನೀವು ಗೆಲ್ದೇ ಇರುವಂಥ ಕ್ಷೇತ್ರ ಎರಡು ಅಂದರೆ ಒಂದು ಬೆಂಗಳೂರು ಗ್ರಾಮಾಂತರ ಮತ್ತೊಂದು ಹಾಸನ ಈಗ ಹಾಸನ ನಿಮ್ಮ ಮೈತ್ರಿ ಪಕ್ಷ ಇನ್ನು ಉಳ್ಕೊಂಡಿರೋ ನಿಮ್ಮ ಟಾರ್ಗೆಟ್ ಒಂದೇ ಅದು ಡಿ ಕೆ ಸುರೇಶ್ ಅಲ್ಲ ನಮಗೇನಂದರೆ ನಾವು ಸುರೇಶ್ ವಿರುದ್ಧ ರಾಜಕಾರಣ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಗೆಲುವಿಗಾಗಿ ನಾವು ರಾಜಕಾರಣ ಮಾಡ್ತೀವಿ ನಮ್ಮ ಗೆಲುವಿಗಾಗಿ ರಾಜಕಾರಣ ಮಾಡ್ತೀವಿ ಸುರೇಶ್ ಅಲ್ಲದೆ ಇನ್ನೊಬ್ರು ಕ್ಯಾಂಡಿಡೇಟ್ ಆದರೂ ನಮ್ಮ ಗೆಲುವಿಗೆ ಏನು ಪ್ರಯತ್ನ ಮಾಡಬೇಕು ಮಾಡ್ತೀವಿ